ರಾಶಿ ಭವಿಷ್ಯ 27 ಜೂನ್ 2018 ಬುಧವಾರ. ಮೇಷರಾಶಿ, ನಿಮ್ಮ ಒಳ್ಳೆತನದಿಂದ ಅನೇಕ ಜನರನ್ನ ನಿಮ್ಮ ಹತ್ರ ಸೆಳೆದುಕೊಳ್ಳುತ್ತೀರಿ. ಹೊಸ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರುತ್ತದೆ. ಉನ್ನತ ವಿದ್ಯಾಭ್ಯಾಸದ ಮೂಲಕ ನೀವು ನಿಮ್ಮ ಹಿರಿಯರಿಗೆ ಸಂತೋಷ ನೀಡುತ್ತೀರಿ. ವೃಷಭ ರಾಶಿ, ಹೊರಗೆ ಊಟ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಆಹಾರ ನೀರಿನ ಬಗ್ಗೆ ಸ್ವಚ್ಛತೆಯನ್ನ ಖಾತರಿಪಡಿಸಿಕೊಳ್ಳಿ. ಇಲ್ಲವೇ ಕಲುಷಿತ ಆಹಾರದಿಂದ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆಗಳಿವೆ. ಸೂಕ್ತ ಮನೆ ವೈದ್ಯರ ಸಲಹೆ ಪಡೆದುಕೊಳ್ಳಿ. ಮಿಥುನ ರಾಶಿ, ಸೃಜನ ಪ್ರೇಮ ದೊರೆಯಲಿದೆ. ಬೆಲೆ ಬಾಳುವ ವಸ್ತು ಒಡವೆಗಳು ಪ್ರಾಪ್ತಿಯಾಗಲಿವೆ ಮತ್ತು ಅಧಿಕಾರ ಪ್ರಾಪ್ತಿಯು ಉಂಟಾಗುತ್ತದೆ. ಬರಹಗಾರರಿಗೆ ಮತ್ತು ಉಪಾಧ್ಯಾಯ ವೃತ್ತಿಯವರಿಗೆ ಹೆಚ್ಚಿನ ಅನುಕೂಲ ಕಂಡು ಬರುತ್ತದೆ ಮತ್ತು ಸಾಮಾಜಿಕ ಮನ್ನಣೆ ಕೂಡ ದೊರೆಯುತ್ತದೆ. ಕಟಕ ರಾಶಿ, ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಲಿದೆ. ಮಕ್ಕಳಿಂದ ಹರ್ಷದಾಯಕ ವಾರ್ತೆ ಕೇಳುತ್ತೀರಿ. ಕೆಲವರಿಗೆ ನೌಕರಿ ಸೇರಿಕೊಳ್ಳುವ ಆದೇಶ ಪತ್ರ ಕೈ ಸೇರುವುದು. ಸುಗ್ರಾಸ ಭೋಜನ ಸವಿಯುವಿರಿ. ಸಿಂಹರಾಶಿ, ಆತುರಗಾರನಿಗೆ ಬುದ್ಧಿಮಟ್ಟ ಎಂಬ ಗಾದೆ ಮಾತು ನಿಮಗೆ ಅರಿವಾಗುವುದು. ಆತುರದಿಂದ ಮಾಡಿದ ವಾದವು ನಿಮಗೆ ಮುಖಭಂಗವನ್ನ ಉಂಟು ಮಾಡುವ ಸಾಧ್ಯತೆಗಳಿವೆ. ಹೀಗಾಗಿ ತಾಳ್ಮೆಯಿಂದ ಎದುರಾಳಿ ಮಾತನ್ನ ಆಲಿಸಿದ ನಂತರ ವಾದ ಮಾಡಿದಲ್ಲಿ ಜಯ ನಿಮ್ಮದಾಗುತ್ತದೆ. ಕನ್ಯಾರಾಶಿ, ಇದ್ದಕ್ಕಿದ್ದಂತೆ ಆಪ್ತ ವಲಯವೇ ನಿಮ್ಮ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಆದರೆ ಅವರನ್ನು ಎದುರಿಸುವ ಕಲೆಗಾರಿಕೆ ನಿಮ್ಮಲ್ಲಿ ಇರುವುದರಿಂದ ಹೆದರುವ ಅವಶ್ಯಕತೆ ಇಲ್ಲ. ಈ ಬಗ್ಗೆ ಹಿರಿಯರೊಬ್ಬರು ನೀಡುವ ಸಲಹೆ ನಿಮಗೆ ಸಹಕಾರಿಯಾಗಿರುತ್ತದೆ. ತುಲಾರಾಶಿ, ನಿಮ್ಮದೆಲ್ಲದ ಕೆಲಸವನ್ನ ಅನವಶ್ಯಕವಾಗಿ ಮಾಡಲು ಮುಂದಾಗುವಿರಿ. ಇದರಿಂದ ಅಪಾಯಕ್ಕೆ ಸಿಲುಕಿಕೊಳ್ಳುವ ಸಾಧ್ಯತೆಗಳು ಇವೆ. ಬಂಧು ಬಾಂಧವರಿಗೆ ಸಹಾಯ ಹಸ್ತ ನೀಡುವ ವಿಚಾರದಲ್ಲಿ ಎರಡು ಬಾರಿ ಚಿಂತನೆ ನಡೆಸಿ. ವೃಶ್ಚಿಕ ರಾಶಿ, ಹಿರಿಯರಿಂದ ತೀರಾ ಅವಶ್ಯಕವಾದ ಹಲವು ಮಾರ್ಗದರ್ಶನಗಳು ಸ್ವೀಕರಿಸಿ. ಈ ದಿನ ಬಹಳ ಆಪ್ಯಾಯಮಾನವಾಗಿದ್ದು ಮನಸ್ಸಿಗೆ ಮುದ ನೀಡುವ ಕೆಲವು ಘಟನೆಗಳು ಜರುಗುವವು. ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತದೆ. ಧನುಸು ರಾಶಿ, ಕಾರಣವಿಲ್ಲದೆ ಜನರು ನಿಮ್ಮ ಮೇಲೆ ಆರೋಪ ಮಾಡುವ ಸಾಧ್ಯತೆಗಳಿವೆ. ಇದರಿಂದ ನಿಮ್ಮ ಮನೋಬಲವೇ ಕುಗ್ಗಿದಂತೆ ಆಗುವುದು. ವಿಷ್ಣು ಸಹಸ್ರನಾಮವನ್ನ ತಪ್ಪದೆ ಪಾರಾಯಣ ಮಾಡಿಕೊಳ್ಳಿ. ಹಿತೈಷಿಗಳ ಹಿತವಚನ ಕೇಳಿ. ಮಕರ ರಾಶಿ, ಕೌಟುಂಬಿಕ ವಲಯದಲ್ಲಿ ಕೊಂಚ ವಿರೋಧಾಭಾಸಗಳು ಉಂಟಾಗುವ ಸಾಧ್ಯತೆಗಳಿವೆ. ಶಿವ ಪಾರ್ವತಿಯನ್ನ ಪೂಜಿಸಿಕೊಳ್ಳಿ. ಕಾರ್ಯಪ್ರವರ್ತರಾಗಿ ಸಿನಿಮಾ ರಂಗದಲ್ಲಿರುವವರಿಗೆ ಹೆಚ್ಚಿನ ಅನುಕೂಲ ಕಂಡು ಬರುವುದು. ಕುಂಭರಾಶಿ, ದೂರದ ಊರೊಂದಕ್ಕೆ ಪ್ರವಾಸ ಮಾಡುವ ಸಂದರ್ಭ ದಿಢೀರನೆ ಬರುವುದು. ಅದನ್ನ ಮನಸ್ಸ ಸ್ವೀಕರಿಸಿ ಪ್ರಯಾಣ ಬೆಳೆಸಿ. ಇದರಿಂದ ಒಳ್ಳೆಯದಾಗುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿ, ಕೃಷಿಕರಿಗೆ ಉತ್ತಮವಾದ ಕಾರ್ಯ ಯೋಜನೆ ರೂಪಿಸಿಕೊಳ್ಳಲು ಅನುವು ಉಂಟಾಗುತ್ತದೆ. ಕುಲದೇವತಾ ಕೃಪೆಯನ್ನು ಹೊಂದುವುದು ಅವಶ್ಯಕ. ಬಡವರಿಗೆ ಆಹಾರವನ್ನ ನೀಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹೀಗಿವೆ ಬುಧವಾರದ ರಾಶಿ ಭವಿಷ್ಯ. ಸರ್ವರಿಗೂ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.